ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಡಿ ಕೆ ಬ್ರದರ್ಸ್ ವಿರುದ್ಧ ನಮ್ಮ ವಿರುದ್ಧ ಮಾತಾಡಿ ಚಡ್ಕೀವಿ ಪಾಪ ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ವಿರುದ್ಧ ಮಾತಾಡ್ತಿರಲ್ಲ ಏನಾಗಿದೆ ನಿಮಗೆ ನಿಮ್ಮ ಗರ್ವ ಅಹಂಕಾರ ದುರಹಂಕಾರಕ್ಕೆ ಜನ ಉತ್ತರ ಕೊಡ್ತಾರೆ ನಮಗೆ ಬೈರಿ ಡಾಕ್ಟ್ರ್ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಅರ್ಹತೆ ನಿಮಗಿಲ್ಲ ಎಷ್ಟು ಮನೆ ಹಾಳು ಮಾಡಿದ್ದೀರಾ ನೀವು ಅಂತ ಡಿ ಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ರೋಚ ಕೆದ್ದು ಮಾತಾಡಿದ್ದಾರೆ ಎಷ್ಟು ಮನೆ ಹಾಳು ಮಾಡಿದ್ದೀರಾ ನೀವು ನಮ್ಮ ನಮ್ಮ ನಮಗೆ ಬೈರಿ ಡಾಕ್ಟರ್ ವಿರುದ್ಧ ಯಾಕೆ ಮಾತಾಡ್ತೀರಿ ಯಾವ ಯೋಗ್ಯತೆ ಇದೆ ನಿಮಗೆ ಅಂತ ಡಿ ಕೆ ಬ್ರದರ್ಸನ್ನು ವಾಗ್ದಾಳಿ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೌದು ಡಾಕ್ಟರ್ ಹೃದಯವಂತ ಎಳ್ಳಷ್ಟು ಕಪ್ಪು ಚುಕ್ಕೆ ಇಲ್ಲದಂಥ ಮನುಷ್ಯ ಒಂದು ಸರ್ಕಾರಿ ಸಂಸ್ಥೆಯನ್ನು ಹೇಗೆ ಜನ ದೇವಸ್ಥಾನಪ್ಪ ದೇವರು ಅಂತ ಪೂಜೆ ಮಾಡ್ಬೋದು ಒಬ್ಬ ವ್ಯಕ್ತಿ ಏನಂತ ತೋರಿಸ್ಕೊಂಡಂಥ ವ್ಯಕ್ತಿ ಆರೋಗ್ಯ ಕ್ಷೇತ್ರದಲ್ಲಿ ಮಹಾಕ್ರಾಂತಿ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ರಾಜಕೀಯ ಕ್ಷೇತ್ರದಲ್ಲೂ ಕ್ರಾಂತಿ ಮಾಡೋಕ್ಕೆ ಬರ್ತಿದ್ದಾರೆ ಆ ಪುಣ್ಯಾತ್ಮನ್ಗೆ ಯಾಕೆ ಬೈತೀರಿ ಅನ್ನೋದು ಹಲವರ ಮಾತು ಕುಮಾರಸ್ವಾಮಿ ಕೂಡ ಅದನ್ನು ಹೇಳಿದ್ದಾರೆ ನಮ್ಗೆ ಬೈರಿ ನಾವು ರೆಡಿ ಅರಗಿಸ್ಕತ್ತೀವಿ ನಾವು ಯಾವ ಯೋಗ್ಯತೆ ಇದೆ ಅಹಂಕಾರ ಗರ್ವ ನಡೆಯಲ್ಲ ಉತ್ತರ ಕೊಡ್ತಾರೆ ಜನ ಅಂತ ಹೇಳ್ತಾ ಇದ್ದಾರೆ ಬಟ್ ಗ್ರಾಮಾಂತರ ಮತ್ತಷ್ಟು ರೋಚಕ ಆಗ್ತಿದೆ ರಣರೋಚಕ ಬಿ ಜೆ ಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಸಿ ಎನ್ ಮಂಜುನಾಥ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬ್ರದರ್ ಮೂರು ಸರ್ ಆಗಲೇ ಎಂ ಪಿ ಡಿ ಕೆ ಸುರೇಶ್ ಬಟ್ ಈ ಮೂರು ಚುನಾವಣೆಗಳಿಗೆ ಹೋಲ್ಕೆ ಮಾಡ್ರೆ ಇದು ಟಫೆಸ್ಟ್ ಎಲೆಕ್ಷನ್ ಬೈ ಎಲೆಕ್ಷನ್ ಅನಿತಾ ಕುಮಾರಸ್ವಾಮಿ ವಿರುದ್ಧ ನಿಂತು ಗೆದ್ದರು ತುಳಸಿ ಮುನರಾಜುಗೌಡ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅವನ ವಿರುದ್ಧ ಗೆದ್ರು ಹದಿನಾಲ್ಕರಲ್ಲಿ ಅಶ್ವಥ್ ನಾರಾಯಣ್ ವಿರುದ್ಧ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಹತ್ತೊಂಬತ್ತರಲ್ಲಿ ಗೆದ್ದರು ಬಟ್ ಈ ಚುನಾವಣೆ ಭಾಳ ಟಫೆಸ್ಟ್ ಜೆ ಡಿ ಎಸ್ ಅವರು ಕೋರ್ಟ್ ಮಾಡ್ತಾ ಇರೋದು ಏನು ಅಂತಂದರೆ ನಿಸ್ವಾರ್ಥ ಡಾಕ್ಟ್ರದು ಸ್ವಾರ್ಥ ನಿಮ್ಮದು ಸೇವೆ ಡಾಕ್ಟ್ರದು ಸುಲಿಗೆ ನಿಮ್ಮದು ಒಳಿತು ಡಾಕ್ಟ್ರದು ಕೆಡುಕು ನಿಮ್ಮದು ಅಂತ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ನಡುವಿನ ಈ ಚುನಾವಣಾ ಕಾಳಗಕ್ಕೆ ತಮ್ಮದೇ ಆದಂಥ ವ್ಯಾಖ್ಯಾನ ಕೊಟ್ಟು ಟ್ವೀಟ್ ಮಾಡೋರು ಜೆ ಡಿ ಎಸ್ ಅವರು ಬಟ್ ಜನ ಬರೀತಾರೆ ಶಾರ ಏನು ಮಾಡಿ ಮಾಡಬೇಕು ಅಂತ ಯೋಗ್ಯ ಡಾಕ್ಟರ್ ಮಂಜುನಾಥ ಅಥವಾ ಡಿ ಕೆ ಸುರೇಶ ಯೋಗ್ಯ ಯಾರು ಅಯೋಗ್ಯ ಯಾರು ಅಂತ ಜನ ತೀರ್ಮಾನ ಮಾಡ್ತಾರೆ ಕುಮಾರಸ್ವಾಮಿ ಎಷ್ಟೇ ಭಾಷಣ ಮಾಡಿದ್ರು ಯೋಗ್ಯ ರಾಜಕಾರಣಕ್ಕೆ ಬೇಕಾ ಯಾರು ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ ತಕ್ಷಣ ಚೇಂಜ್ ಆಗಿಬಿಡುತ್ತೆ ಅಂತ ಏನಿಲ್ಲ ಯಾಕಂದ್ರೆ ಜನ ನಿರ್ಧಾರ ಮಾಡೋದು ಬೆಂಗಳೂರು ಗ್ರಾಮಾಂತರದ ಜನ ಈ ಹಿಂದೆ ಕನಕಪುರ ಅಂತ ಕ್ಷೇತ್ರ ಇತ್ತು ಅವತ್ತು ದೇವೇಗೌಡರ ಎರಡು ಸಾವಿರದ ಎರಡು ಬೈ ಎಲೆಕ್ಷನ್ ಜನ ಗೆಲ್ಲಿಸ್ತಾರೆ ಎರಡು ಸಾವಿರದ ನಾಲ್ಕು ಎಲೆಕ್ಷನಲ್ಲಿ ಅಲ್ಲಿ ಜನ ಸೋಲಿಸ್ತಾರೆ ಅಲ್ವಾ ಸೊ ಹಾಗಾಗಿ ಅಲ್ಲಿಯ ಜನ ತೀರ್ಮಾನ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಧ್ಯಕ್ಷತ್ರದಲ್ಲಿ ಓಟ್ಟಿದೆ ಕೇತ್ಕನಾಹಳ್ಳಿ ತೋಟದ ಮನೆ ಬಟ್ ಬೆಂಗಳೂರು ಗ್ರಾಮಾಂತರ ಚುನಾವಣೆಯನ್ನು ಯೋಗ್ಯ ವರ್ಷ ಸಯೋಗ್ಯ ಅಂತ ಕೊಟ್ಟಿದ್ದಾರೆ ಅಲ್ಲ ಆ ಥರ ಕ್ಯಾಂಪೇನ್ ಮಾಡ್ತಿದ್ದಾರೆ ನಾವೆಲ್ಲ ಯೋ ಡಾಕ್ಟ್ರು ಯೋಗ್ಯರು ಡಿ ಕೆ ಸುರೇಶ್ ಸ್ವಾರ್ಥ ಸುಲಿಗೆ ಕೆಡುಕುತನ ತುಂಬ ಐತಿ ಅಂತ ತೋರಿಸ್ತಾ ಇದ್ದಾರೆ ಬಟ್ ಅದನ್ನು ಜನ ಡಿಸೈಡ್ ಮಾಡಬೇಕು ಏನೇ ಆದರೂ ಜನ ಡಿಸೈಡ್ ಮಾಡ್ತಾರೆ ಯೋಗ್ಯ ಯಾರು ಅಯೋಗ್ಯ ಯಾರು ಅಂತ ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಆಗಲಿಕ್ಕೆ ಯಾರಿಗು ಯೋಗ್ಯತೆ ಇದೆ ಯಾರ್ಗ ಅರ್ಹತೆ ಇದೆ ಯಾರು ಪ್ರಾಮಾಣಿಕರು ಯಾರು ನಿಷ್ಠಾವಂತರು ಯಾರು ಒಳ್ಳೆಯವರು ಯಾರು ಬೆಸ್ಟ್ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ